ಕ್ಯಾಲೆಸ ನಮ್ಮ ಅಧ್ಯಕ್ಷ ಹೇಳಿದಾರಲ್ಲ ಅದೇನವ ಡಿನ್ನರ್ ಪಾರ್ಟಿ ಸಹಜವಾಗಿದೆ ಅಂತೇನೋ ಹೇಳಿದ್ದಾರೆ. ಇವತ್ತು ಪತ್ರಿಕೆಯಲ್ಲಿ ಬಂದಿದೆ. ಇನ್ನೇನು ಊಟಕ್ಕೆ ಹೋದಕ್ಕೆ ಏನು ಮಾಡ್ಲಿಕ್ಕಾಗಲ್ಲ, ಮತ್ತು ಅವರವರು ಇಷ್ಟ ಅದು. ಹ್ಞೂ, ಮಾಡ್ಲಿಕ್ಕಾಗಲ್ಲ. ಸ್ಥಳೀಯ ಮಟ್ಟದ ಭಿನ್ನಮತ ಜಮ ಆಗಿರಲ್ಲ ಅಂತ ಪರಿಣಾಮ ಫಲಿತಾಂಶ ಯಾವುದೇ ಪರಿಣಾಮ ಬೀರಲ್ಲಪ್ಪ. ಯಾವ್ದು ಮೊಬೈಲ್ ಕೊಡಂತ ಡಿನ್ನರ್ ಪಾರ್ಟಿಯಲ್ಲಿ ಭಾಗವಹಿಸಿದವ್ರ ಮೇಲೆ ಕ್ರಮ ತಗೋಬೇಕು ಅಂತ ಕುಮಾರಸ್ವಾಮಿ ಒತ್ತಾಯ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಹೈಕಮಾಂಡ್ ಮೇಲೆ. ಇಲ್ಲ, ಇನ್ನು ಯಾರು ಸಹಜವಾಗಿ ಕುಳಿದಕ್ಕೆ ಎಲ್ಲರಿಗೂ ತಗೊಳಕಾಗಲ್ಲ. ಸಹಜವಾಗಿ ಕುಳಿರ್ತಾರೆ, ಸೊ ಅದಕ್ಕೆಲ್ಲ ತೆಗೆದುಕೊಳ್ಳಿ ಕ್ರಮ ಕೈಕೊಳ್ಳಕ್ಕೆ ಆಗೋಲ್ಲ. ಸೊ ಅವ್ರು ಏನಾರ ಮಾಡಿದಾರೆ ಅಂತ ನಮ್ಗೆ ಗೊತ್ತಾದರೆ ಅವ್ರ ಮ್ಯಾಗೆಲ್ಲ ಆ್ಯಕ್ಷನ್ ತೊಗೊಬೋದು, ಹೊರತಾಗಿ ಸಹಜವಾಗಿ ಕುಳಿದಕ್ಕೆ ಕ್ರಮ ಕೈಕೊಳ್ಳಕ್ಕೆ ಆಗೋಲ್ಲ. ಮತ್ತು ಜಿ ಟಿ ದೇವೇಗೌಡರು ಹೇಳ್ತಾರೆ ಬಿಜೆಪಿಗೆ ಹಾಕಿದ್ದಾರೆ JDSನವರೆಲ್ಲ ಓಟು ಹಾಕಿದ್ದಾರೆ, ಆ ರೀತಿ ಆಗಿದೆ ಅಂತ ಆಗಿದೆ. ಇನ್ನೇನಿದ್ರು ಕೂಡ ಫಲಿತಾಂಶ ಅಂತಾರೆ. ಈಗಾಗಲೇ ಚುನಾವಣೆ ಆಗಿ ಹೋಗಿದ್ದಾರೆ, ಇನ್ನೇನು ಯಾರು ಹಾಕಿದ್ದಾರೆ ಬಿಟ್ಟಿದ್ದಾರೆ, ವರ್ಕ್ ಮಾಡ್ಲಿಕ್ಕೆ ಆಗೋಲ್ಲ. ಸೊ ಹೀಗಾಗಿ ವೇಟ್ ಮಾಡ್ಬೇಕಷ್ಟೇ ರಿಸಲ್ಟ್ಗೆ. ಯಾರು ಹಾಕಿದ್ರು ಏನೇನು ಮಾಡ್ಲಿಕ್ಕಾಗಲ್ಲ, ಬಿಟ್ಟರೆ ಏನು ಮಾಡ್ಲಿಕ್ಕಾಗಲ್ಲ, ಅದು ಮುಗಿದೊಂದು ಅಧ್ಯಾಯ. ಇಲ್ಲ, ಜಿ ಟಿ ದೇವೇಗೌಡರು ಮಾತನಿಂದ ಕಾಂಗ್ರೆಸ್ನವರು ಭಾಳ ಜನ ಕೆ ಪಿ ಸಿ ಅಧ್ಯಕ್ಷರು ಅಸಮಾಧಾನಪಡಿಸಿರ್ತಕ್ಕಂಥ ಸಹಜವಾಗಿ ಅಸಹಜವಾಗಿ ಮಾಡೇ ಮಾಡ್ತಾರೆ. ಸೊ ಇನ್ನೇನು ಮಾಡ್ಲಿಕ್ಕಾಗಲ್ಲ, ಅದು ಏನು ಹೇಳಿದ್ರು ಕೂಡ. ಸರ್, ಸಮ್ಮಿಶ್ರ ಸರ್ಕಾರದ ನೀತಿ ಧರ್ಮಪಾಲನೆ ಆಗಿಲ್ಲ ಈ ಚುನಾವಣೆ ಏನಾಗಲ್ಲ, ಅದೀಗ ಆ ಭಾಗದಲ್ಲಿ ಅಸಮಾನ ಆಗಿದ್ದಾರೆ. ಕೆಲವು ಕಡೆ ಆಗಿಲ್ಲ, ಕೆಲವು ಕಡೆ ಆಗಿದೆ. ನೀವು ಹೇಳೋದ್ರಲ್ಲಿ ಸತ್ಯಾಂಶ ಇದೆ, ಅಲ್ಲಿ ಕೆಲವು ಕಡೆ ಪಾಲನೆ ಆಗಿಲ್ಲ, ಕೆಲವು ಕಡೆ ಆಗಿದೆ. ಸೊ ಇನ್ನು ಮುಂದಿನ ತಿಂಗಳಲ್ಲಿ ಅದು ಸರಿ ಸ್ವಂತ ಕೆಲಸ ಮಾಡೋಕ್ಕೆ ಎರಡು ಪಕ್ಷ ಸರ್ಕಾರ ಮೇಲೇನಾಗಲ್ಲ, ಸರ್ಕಾರ ಮೇಲೇನೂ ಆಗೋಲ್ಲ. ಯಾರು ಕೂಡ ಮತ್ತೆ ಚುನಾವಣೆಗೆ ಹೋಗ್ಬೇಕು, ಸರ್ಕಾರ ಬದಲಾವಣೆ ಮಾಡಬೇಕು ಅಂತ ಯಾರಿಗೆ ಇಷ್ಟ ಇಲ್ಲ. ನಮ್ದೇ ನಾವು ಗೆಲ್ಲಕ್ಕೆ ಎಲ್ಲ ರೀತಿಯ ಪ್ರಯತ್ನ ಮಾಡ್ತೀವಿ, ಗೆಲ್ತೀವಿ. ಯಾಕಂದ್ರೆ ನಮ್ಮದು ಎರಡು ಕಾಂಗ್ರೆಸ್ ಸೀಟೇ ಇದೆ, ಸರ್ಕಾರ ಕೂಡ ನಮ್ಮದೇ ಇದೆ. ಸೊ ನಾವು ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ. ಸೊ ಹೀಗಾಗಿ ಗೆಲ್ಲಕ್ಕೆ ಯಾವುದೇ ತೊಂದರೆ ಆಗಲಿಕ್ಕಿಲ್ಲ ಅಂತ ನಮ್ಮ ಭಾವನೆ, ಮತ್ತು ನಾವೆಲ್ಲರೂ ಕೂಡ ಪ್ರಯತ್ನ ಮಾಡ್ತೇವೆ. ಸರ್, ಕಾಂಗ್ರೆಸ್ ಏನಾದ್ರೂ ಇನ್ನೂ ಸಂಖ್ಯೆ ಭಾಳ ಬೇಕು ಅವ್ರಿಗೆ. ಏನು ನಾವು ಎರಡು ಹೆಚ್ಚು ಕಮ್ಮಿ ಆದರೆ ಕೂಡ ಆಗೋಲ್ಲ, ಪ್ರಯತ್ನ ಎಲ್ಲ ಗೆಲ್ತೀವಿ. ಹೆಚ್ಚು ಕಮ್ಮಿ ಆದರೂ ಕೂಡ ಇನ್ನೂ ಸಂಖ್ಯೆ ಆಗೋಲ್ಲ, ಅವ್ರಿಗೆ ಭಾಳಷ್ಟು ಬೇಕಾಗ್ತದೆ. ಸರ್, ಪದೇ ಪದೇ ಸತೀಶ್ ಜಾರಕಿಹೊಳಿ ದೊರೆಯುತ್ತಿದ್ದಾರೆ, ನಾವು ಉತ್ತರ ಕರ್ನಾಟಕದಲ್ಲಿ ಸಕ್ಷಮ ನಾಯಕ ರೀತಿ ನಮಗೆ ದಕ್ಷಿಣ ಕರ್ನಾಟಕದಿಂದ ನಾಯಕರು ಬೇಡ, ಮುಖ್ಯವಾಗಿ ಡಿ ಕೆ ಸಿ ಬೇಡ. ಅದು ಉತ್ತರ ಕರ್ನಾಟಕದ ಪ್ರತಿ ಚುನಾವಣೆ ಇನ್ಚಾರ್ಜ್ಗಳನ್ನ ಡಿ ಕೆ ಸಿ ಸೇರಿಸಿಕೊಂಡು ಬರ್ತಾ ಇದ್ದಾರೆ. ಇಲ್ಲ, ನಾವು ಯಾವಾಗಲೂ ಡಿ ಕೆ ಶಿವಕುಮಾರ್ ಕೊಡಬೇಡ ಅಂತ ನಾವೆಲ್ಲ ಹೇಳಿಲ್ಲ, ಯಾವ ಸಂದರ್ಭದಲ್ಲಿ ಕೂಡ ಹೇಳಿಲ್ಲ. ಹೀಗಾಗಿ ಯಾರೇ ನೇತೃತ್ವ ಇರೋ ಪಕ್ಷದ ತೀರ್ಮಾನ, ಹೀಗಾಗಿ ನಾವು ಕೆಲಸ ಮಾಡ್ಬೇಕಂತ ಮಾಡ್ತೀವಿ ಅಷ್ಟೇ. ಬಟ್ ನಾವು ಸಾಕಷ್ಟು ಸಲ ಹೇಳಿದ್ವಿ, ನಾವು ಉತ್ತರ ಕರ್ನಾಟಕದಲ್ಲಿ ನಾವು ಸಕ್ಷಮ ಇದ್ದೀವಿ, ನಾವು ಮಾಡ್ತೀವಿ ಚುನಾವಣೆ, ನಾವು ಅಲ್ಲಿ ಬರ್ತೀವಿ, ಆ ಶಕ್ತಿ ನಮಗಿದೆ. ಹೇಳಿಲ್ಲ ಆ ರೀತಿ, ಎಲ್ಲೂ ಹೇಳಿಲ್ಲ ಅವರು ಆ ರೀತಿ. ನಾವು ನಮಗೆ ಕೊಡಿ ಲೀಡರ್ ಇದಾರೆ ಇಲ್ಲ ಅಂತ ಹೇಳಿಕ್ಕಾಗಲ್ಲ. ನಾವು ಇಲ್ಲೂ ಹೇಳಿಲ್ಲ, ಅವ್ರು ಅಂತವ್ರಿಗೆ ಹಾಕ್ಬೇಡ ಅಂತ ಹೇಳಿಲ್ಲ. ಈಗ ಪರಮೇಶ್ವರ್ ಅವ್ರಿಗೆ ಅಲ್ಲಿ ಹಾಕಿದ್ದಾರೆ, ಚಿಂಚೋಳಿಗೆ ಹಾಕಿದ್ದಾರೆ, ಅಲ್ಲೂ ಲೀಡರ್ ಇದ್ದಾರೆ. ಇವ್ರಿಗೆ ಹಾಕಿದ್ದಾರೆ, ಇಲ್ಲೂ ಲೀಡರ್ ಇದ್ದಾರೆ, ಅದು ಪ್ರಶ್ನೆ ಇಲ್ಲ. ಸೀನಿಯಾರಿಟಿ ಅವ್ರ ನೇತೃತ್ವ ಮ್ಯಾಗೆ ವಹಿಸ್ತಾರೆ. ಮತ್ತು ಈಗಾಗಲೇ ಎರಡು ಮೂರು ಸಾರಿ ಅವ್ರನ್ನ ಚುನಾವಣೆಗೆ ಹಾಕಿದ್ದಾರೆ. ಹೊಸದಲ್ಲಿದ್ದರೆ ಬಳ್ಳಾರಿಯಲ್ಲಿ ಲೋಕಸಭೆ ಮಾಡಿದ್ವಿ, ಅವರೇ ಇದ್ದರು ಉಸ್ತುವಾರಿ. ಗುಂಡ್ಲಪೇಟೆಯಲ್ಲಿ ಉಸ್ತುವಾರಿ ಇದ್ದರು, ಅಲ್ಲಿ ಕೆಲಸ ಮಾಡಿದ್ವಿ. ಸೊ ಅವ್ರು ಬರೋದ್ರಿಂದ ಏನು ನಮ್ಮಲ್ಲಿ ಏನು ವ್ಯತ್ಯಾಸ ಏನಿಲ್ಲ, ಅವ್ರ ನೇತೃತ್ವದಲ್ಲಿ ನಾವು ಚುನಾವಣೆ ಮಾಡ್ತೀವಿ. ಬಟ್ ನೀವು ರಿಯಾಕ್ಟ್ ಮಾಡಿದ್ರೆ ಅವರು ವಾಪಸ್ ರಿಯಾಕ್ಟ್ ಮಾಡಿದ್ರು ನಿಮ್ಮ? ನಾವೇನು ರಿಯಾಕ್ಟ್ ಇಲ್ಲಿ ಮಾಡಿಲ್ಲ, ಯಾರೇ ಹೇಳಿಲ್ಲ, ನಾನು ಎಲ್ಲೂ ಹೇಳಿಲ್ಲ. ಅವ್ರು ನೆನೆಸ್ಬಾರ್ದಂತ ಎಲ್ಲೂ ಹೇಳಿಲ್ಲ, ಯಾರು ಹೇಳಿದ್ರು ನನಗೂ ಗೊತ್ತಿಲ್ಲ. ಹೀಗಾಗಿ ಅದನ್ನು ಅವ್ರ ನೋಡಿ ಅವ್ರು ರಿಯಾಕ್ಟ್ ಮಾಡಿದ್ರು, ಅವ್ರಿಗೆ ಕನ್ವಿನ್ಸ್ ಆಗಿದೆ ನಾವು ಎಲ್ಲೂ ಹೇಳಿಲ್ಲ ಅಂತ. ಹೌದು, ನೀವು ಯಾರು ಕೇಳಿದ್ರೆ ಮತ್ತೆ ಯಾರು ನನಗೆ ಯಾರು ಕೇಳಿ, ನಾನು ಹಂಗೆ ಹೆಂಗೆ ಮಾತಾಡ್ತೇನೆ? ಐ ಡಿ ಕೆ ಶಿವಾ ನಿಮ್ಗೆ ಹಂಗಂದ್ರೆ ನಾನು ಹಂಗೆ ಹೇಳ್ತೀನಿ. ನಾ ಎಲ್ಲೂ ಹೇಳೇ ಅಲ್ಲಲ್ಲ, ಹೇಳೇ ಅಲ್ಲ. ಕ್ಯಾರೆಕ್ಟ್ ಕ್ಯಾರೆಕ್ಟ್ ಕರೆಕ್ಟ್. ಈಗ ನನಗೂ ಯಾರು ನಿಮ್ಗೆ ಹಿಂಗಂದ್ರೆ ಅಂದರೆ ನಾನು ರಿಯಾಕ್ಟ್ ಹೆಂಗೆ ಮಾಡ್ಬೇಕಾಯ್ತು? ನಾನು ಎಲ್ಲೂ ಹೇಳಿಲ್ಲ ಅಲ್ಲ, ನಾನು ಡಿ ಕೆ ಶಿವಕುಮಾರ್ಗೆ ಎಲ್ಲೂ ಹೇಳಿಲ್ಲ. ಅಲ್ಲ, ಈಗ ಅವ್ರಿಗೇನಾಗಿದೆ ಅಂದರೆ ಯಾರೋ ಬಾಧ್ಯತಾರ ಹೋಗಿ ಕೇಳಿಬಿಟ್ಟಾರೆ, ಸತೀಶ್ ಅವ್ರು ಹಿಂಗೆ ಹೇಳಿದ್ದಾರೆ ನಿಮ್ಮನ್ನ ಬರಲಿಕ್ಕೆ ಅವರು ಇಷ್ಟಪಡ್ತಾ ಇಲ್ಲ ಅಂತ ಸ್ವಾಭಾವಿಕವಾಗಿ ಪ್ರತಿಕ್ರಿಯೆ ಮಾಡಿದ್ದಾರೆ. ಆದರೆ ಆ ರೀತಿ ನಾವು ಎಲ್ಲೂ ಹೇಳಿಲ್ಲ. ಮೊನ್ನೆ ಗೋಕಾಕಲ್ಲಿ ನಡೆದ ಸಭೆಯಲ್ಲಿ ರಮೇಶ್ ಜಾರಕಿಹೊಳಿ ಮೇ 23 ಅಂತಾರೆ, ಈಗ ತಿರುಗಾಡ್ತಾ ಇರೋರೆಲ್ಲ ಮಾಜಿ ಆಗ್ತಾರೆ, ಕೆಂಪು ಕಾರುಗಳು ತಿರುಗಾಡ ಮಾಜಿ ಆಗ್ತಾರೆ ಅನ್ನೋ ಮಾತಾಡ್ತಾರೆ.
ಸಹಜವಾಗಿ ಒಂದು ಅಧಿಕಾರ ಇದ್ದಾಗ ಇದ್ದೇ ಇರ್ತಿ ಇಲ್ಲ ಇದ್ದೆ ಅದೇನು ಸ್ವಾಭಾವಿಕ ಅದ್ರ ಏನು ಹೊಸದೇನಿದೆ ಅಲ್ಲ ಯಾರು ಅಧಿಕಾರದಾಗ ಇರ್ತಾರ ಅವ್ರು ಎಂಜಾಯ್ ಮಾಡೇ ಮಾಡ್ತಾರೆ ಇಲ್ಲದಾರಂತೆ ಮಾಜಿ ಆಗ್ತಾರೆ ಅದ್ರಾಗ ಏನು ಹೊಸದೇನಿಲ್ಲ ಅಲ್ಲ ಅವ ಇದನ್ನ ನಾವು 40 ವರ್ಷದಿಂದ ನೋಡಿದ್ದೀವಿ ಅದರಲ್ಲಿ ಹೊಸದೇನಿದೆ ಇಲ್ಲ ಅದನ್ನೇ ನಾವು ಆದ ರೀತಿ ಗಾಡಿ ಸರ್ಕಾರ ನಾವು ಇಲ್ಲಿ ಅವ್ರಿಗೆ ದುರುಪಯೋಗ ಮಾಡಲ್ಲ ಮುಂದೆ ನಮ್ಗೆ ಕೆಂಪು ಲೈಟ್ ಇಲ್ಲೇ ಇಲ್ಲ ಈ ಗಾಡಿ ಇಲ್ಲೇ ಇಲ್ಲ ಅವ್ರು ನೋಡಿಲ್ಲ ಯಾಕೆ ನೋಡಿಲ್ಲ ಅವನ ಯಾಕಂದ್ರೆ ಅವ್ನು ಏನು ನೋಡೋಲ್ಲ ಅವ್ನಿಗೆ ಐಡಿಯಾನೇ ಇರಬಲ್ಲ ಏನು ಎಂತು ಸರ್ಕಾರ ಗಾಡಿ ಏನು ಐಡಿಯಾ ಇರಲ್ಲ ಆ ಕೆಂಪು ಈ ಕೆಂಪು ಬ್ಯಾನ್ ಮಾಡಿದೆ ಗೊತ್ತಿಲ್ಲ ಅವ್ನಿಗೆ ಗಾಡಿ ಇಲ್ಲ ಇದು ಕೆಂಪ್ರಿಗೆ ಕೆಂಪು ಲೈಟ್ ಇಲ್ಲವೇ ಇಲ್ಲ ಈಗ ಬ್ಯಾನ್ ಆಗಿದೆ ಸತೀಶ್ ಜಾರಕಿಹೊಳಿ ರಮೇಶ್ ಜಾರಕಿಹೊಳಿ ಟಾರ್ಗೆಟ್ ಮಾಡ್ತಿದ್ದಾರೆ ನಾನು ಯಾರಿಗೆ ಟಾರ್ಗೆಟ್ ಮಾಡೋದಿಲ್ಲ ಬೈದವನೇ ಬೈತಾದ ಅವನೇ ಟಾರ್ಗೆಟ್ ನಮ್ಗೇನು ಬೇರೆ ಅವ್ನ ಯಾಕೆ ಟಾರ್ಗೆಟ್ ಮಾಡಬೇಕು ನಾವು ಅವನು ನಾಳೆಗೆ ಟಾರ್ಗೆಟ್ ಮಾಡ್ತಾ ಇದ್ದೀವಿ ಹೊರತು ನಮ್ಗೇನು ಬೇರೆ ಟಾರ್ಗೆಟ್ ಯಾರಿಲ್ಲ ಅದೇ ನೀವು ಕೇಳಬೇಕಲ್ಲ ಅದು ಯಾವಾಗ ರಾಜೀನಾಮೆ ಕೊಡ್ತಾರೆ ಅವಾಗ 6 ತಿಂಗಳೊಳಗೆ ಬಂದೇ ಬರ್ತೀರ ಇಲ್ಲ ನಾವು ಗ್ರೌಂಡ್ ತಯಾರು ಮಾಡ್ತಾ ಇದ್ವಿ ಅಷ್ಟೇ ಯಾವಾಗ ಆಗಲಿ ಗ್ರೌಂಡ್ ತಯಾರು ಮಾಡ್ತಾ ಇದ್ವಿ ನೀವು ಅವ್ರನ್ನ ಕೇಳಬೇಕು ಕುಮಾರಸ್ವಾಮಿ ಕೂಡ ಅವ್ರನ್ನ 1.5 ಗಂಟೆಗಳ ಕಾಲ ಕೂಡಿಸ್ಕೊಂಡು ಮನವೊಲಿಸೋ ಪ್ರಯತ್ನ ಮಾಡಿದ್ರು ಅನ್ನೋ ಮಾತು ಕೇಳಿದಂತೆ ಸಹಜವಾಗಿ ಮತ್ತು ಪಾರ್ಟ್ನರ್ ಇದ್ದಾರೆ ಅವರು ಕೇಳಕ್ಕೆ ಕೇಳ್ತಾರೆ ನಿಮ್ಗೇನು ಸಮಸ್ಯೆ ಅಂತ ಇಂದು ಕೂಡ ಒಂದ್ಸಾರಿ ಚರ್ಚೆ ಮಾಡಿದ್ವಿ ಪರಿಹಾರ ಮಾಡಿದ್ದೀವಿ ಸೊ ಮತ್ತೆ ಮಾಡಿರೋ ಬಂತ ತಪ್ಪೇನಿಲ್ಲ ಸರ್ ನೀವು ಸೇರೋದಾದ್ರೆ ಬಿಜೆಪಿಗೆ ಹೋಗ್ಬೇಡಿ ಕಾಂಗ್ರೆಸ್ ಜೆಡಿಎಸ್ಗೆ ಬನ್ನಿ ಅಂತ ಕರೆದಿದ್ದಾರೆ ಕುಮಾರಸ್ವಾಮಿ ಇವಾಗ ಅದ್ರ ಬಗ್ಗೆ ಏನು ಗೊತ್ತಿಲ್ಲ ನಾವು ಕೇಳಿದಷ್ಟೇ ಮಾಧ್ಯಮದಲ್ಲಿ ರಮೇಶ್ ಜಾರಕಿಹೊಳಿ ಹೇಳೋದು 23ನೇ ತಾರೀಕು ನಂತರ ರಮೇಶ್ ಜಾರಕಿಹೊಳಿ ಉಳಿಸ್ಬೇಕಂದ್ರೂ ಸರ್ಕಾರ ಉಳಿಯೋದಿಲ್ಲ ಗೊತ್ತಿಲ್ಲ ನೋಡೋಣ 23 ಬಂದ್ರೆ ಬರ್ಲಿ 23-25 ಬರ್ಲಿ ಗೊತ್ತಿಲ್ಲ ವೇಟ್ ಮಾಡೋಣ ಅಷ್ಟೇ 25ಕ್ಕೆ ವೇಟ್ ಮಾಡೋಣ ರಿಸಲ್ಟ್ ಬಂದ್ಮ್ಯಾಗು ಯಾರು ಎಕಡಿ ಎತ್ತಿ ಯಾರ ಪೊಸಿಷನ್ ಏನು ಮೊದಲು ಕೇಂದ್ರದಲ್ಲಿ ಏನಾಗ್ತಿತ್ತು ಪೊಸಿಷನ್ ಅದ್ರ ಮ್ಯಾಗೆಲ್ಲ ಡಿಪೆಂಡ್ ಇದೆ ಅದು ಫಸ್ಟ್ ಅಲ್ಲಿ ನೋಡೋಣ ಅಂದರೆ ಅವರು ಜಾಸ್ತಿ ಸೀಟ್ ಬಂದರೆ ಕೈ ಹಾಕ್ತಾರೆ ಹಿಂದೆ 14ರ ಚುನಾವಣೆ ಫಲಿತಾಂಶ ಸಿ ಎಂ ಬಂದರೆ ಹಾಕ್ತಾರೆ ಈಗಂತ ಕಡಿಮೆ ಇದೆ ಅವರು ಕಡಿಮೆ ಬಂದರೆ ಅವರು ಕರ್ನಾಟಕದಲ್ಲಿ ಆಪರೇಷನ್ ಕವರ್ ಮಾಡೋಲ್ಲ ಆಮೇಲೆ ಪ್ರಧಾನಿ ಮೋದಿ ಅವರು ಪಶ್ಚಿಮ ಬಂಗಾಳದಲ್ಲಿ ರ್ಯಾಲಿಯಲ್ಲಿ ಮಮತಾ ಬ್ಯಾನರ್ಜಿ ಅವರ ಟಿಎಂಸಿ 40 ಶಾಸಕರ ಜೊತೆ ಸಂಪರ್ಕದಲ್ಲಿದ್ದಾರೆ ಅನ್ನೋ ಮಾತು ಅವರು ಅದು ಇದನ್ನೇ ಮಾಡ್ತಿದ್ದಾರೆ ಅವರು ಎಲ್ಲ ಕಡೆ ಆಪರೇಷನ್ ಕಮಲೇ ಮಾಡ್ತಿದ್ದಾರೆ ಅವರು ಎಲ್ಲ ಕಡೆ ಆಪರೇಷನ್ ಕಮಲ ಮಾಡ್ತಾರೆ ಈಗಲೂ ಸರ್ಕಾರನ ಅಸ್ಥಿರ ಮಾಡ್ತಿದ್ದಾರೆ ಸೊ ಪ್ರಜಾಪ್ರಭುತ್ವದಲ್ಲಿ ಇದು ಸರಿಯಾದ ನಡೆಯಲ್ಲ ರೀ ಮಾತಾಡಬಾರ್ದಲ್ಲ ನನ್ನ ಅಲ್ಲೂ ಸೀಟ್ ಇದಾವೆ ಅಂದರೆ ಇಲ್ಲಿ ಇಲ್ಲಿ ಹೇಳ್ತಾರೆ ಅಲ್ಲೂ ಹೇಳ್ತಾರೆ ಮಧ್ಯಪ್ರದೇಶದಲ್ಲಿ ಹೇಳ್ತಿದ್ದಾರೆ ಆ ಎಮ್ ಎಲ್ ಎ ನಿನ್ನೆ ಒಬ್ಬನ BJP ಸೇರಿಸಿದ್ದಾರೆ ಸೊ ಮೋದಿ ಅವ್ರ ಕಾಲದಲ್ಲಿ ಇದೆಲ್ಲ ಸ್ವಾಭಾವಿಕ ಆಗಿದೆ ನಡೀತಾ ಇದೆ ನಾವ್ಯಾಕೆ ಅಲ್ಲಿ ಡಿಮಾಂಡ್ ಮಾಡ್ಬೇಕು ರೀ ಅದು ಅವ್ರು ಖರೀದಿ ಬಿಡೋದು ಅವ್ರಿಗೆ ಬಿಟ್ಟು ವಿಚಾರ ನಾವ್ಯಾಕೆ ಅಲ್ಲಿ ನಾವು ಹೋಗಿ ರಿಕ್ವೆಸ್ಟ್ ಮಾಡಿ ಕೇಳ್ಬೇಕಾದ್ರೆ ಅವ್ರ ಸಿಸ್ಟಮ್ನಲ್ಲಿ ಅದೇನಿದೆ ಅವ್ರು ಇನ್ವೈಟ್ ಮಾಡ್ತಾರೆ ಅವ್ರದ್ದು ನಾವಾಗಿ ಹೋಗಿ ಕೇಳುವಂಥ ಸಿಸ್ಟಮ್ ಇರೋಲ್ಲ ನೋಡೋಣ ಕರೆದಾಗ ಅದ್ರ ಬಗ್ಗೆ ವಿಚಾರ ಮಾಡೋಣ ಕರೆದ್ರೆ ನೋಡೋಣ ಈಗ ನಾವ್ಯಾಕೆ ಕರೀರ ಅಂತ ಹೇಳಿಕ್ಕೆ ಸರಿ ಅನಿಸಲ್ಲ ಯಾರು ಕರಿಬೇಕು ಸಂಬಂಧಪಟ್ಟ ಸಂಸ್ಥೆಗೆ ಸಂಬಂಧ ಡಿಸಿಷನ್ ಅಲ್ಲ ನಮ್ಮ ಡಿಸಿಷನ್ ಅಲ್ಲ ಅಥವಾ ಸಾರ್ವಜನಿಕ ಡಿಸಿಷನ್ ಅವ್ರು ಯಾರು ಕರಿಬೇಕು ಅನ್ನೋದು ಅವ್ರು ಡಿಸಿಷನ್ ತಗೋತಾರೆ ನಾವು ಡಿಸಿಷನ್ ತಗೊಳಕ್ಕೆ